ಬೆಂಗಳೂರು ಏರ್ ಶೋ, ಏಷ್ಯಾದಲ್ಲೇ ಅತಿದೊಡ್ಡ ಏರ್ ಶೋ ಅನ್ನುವ ಕೀರ್ತಿಗೆ ಬೆಂಗಳೂರು ಪಾತ್ರವಾಗಿದೆ. ನಿನ್ನೆ ತಾನೇ ಏರೋ ಇಂಡಿಯಾ 2023ಗೆ ಚಾಲನೆ ಸಿಕ್ಕಿದೆ. 2025ಕ್ಕೆ $5 ಬಿಲಿಯನ್ ಮೌಲ್ಯದ ರಕ್ಷಣಾ ಸರಕುಗಳ ರಫ್ತು ಮಾಡುವ ಗುರಿಯನ್ನು ರಕ್ಷಣಾ ಇಲಾಖೆ ಹೊಂದಿದೆ. ಇದೇ ನಿಟ್ಟಿನಲ್ಲಿ ಮೊದಲನೇ ಬಾರಿಗೆ HAL ನಿರ್ಮಿತವಾದ ಫೈಟರ್ ಜೆಟ್ನಲ್ಲಿ ಹನುಮಾನ್ ಚಾಲೀಸ್ ಚಿತ್ರಣವನ್ನು ಮುದ್ರಿಸಿರೋದು ಭಾರಿ ವಿಶೇಷವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ಮಲ್ಲಾಂಡಹಳ್ಳಿ ಶಶಿಧರ್ ಒಂದು ಹೊಸ ಆವಿಷ್ಕಾರದ ಫೈಟರ್ ಜೆಟ್ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಸಲ್ಲಿಸಿದ್ದಾರೆ. ಲೆಟ್ಸ್ ಹ್ಯಾವ್ ಅ ಲುಕ್. ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಅನ್ನೋದು ದಿನೇ ದಿನೇ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಿದೆ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಎನ್ನುವಂತೆ ನಮ್ಮ ಭಾರತ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜಾಗತಿಕವಾಗಿ ಅಭಿವೃದ್ಧಿ ಆಗ್ತಿದೆ. ಅದರಲ್ಲೂ ತಂತ್ರಜ್ಞಾನ ತಂತ್ರಜ್ಞಾನ ಅಂದರೆ ಸಾಕು, ಭಾರತದ ವಾಯುಸೇನೆ, ಭೂಸೇನೆ ಮತ್ತು ನೆಲಸೇನೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ, ಅದರಲ್ಲೂ ಕೂಡ ನಮ್ಮ ಭಾರತದ ಒಂದು ರಕ್ಷಣಾ ಫ್ರೀಡಮ್ ಆಪಲ್ ಕಲಿತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲಾಖೆಗೆ ಪಟ್ಟಂತ ನೆನಪಾಗೋದು HAL. HAL ಅಂದರೆ ಸಾಕು, ಯುದ್ಧ ಕಾಲಕ್ಕೆ ಬೇಕಾದಂಥ ಯುದ್ಧ ವಿಮಾನಗಳನ್ನು ಆ ಕ್ಷಣಾರ್ಥದಲ್ಲಿ ಸಿದ್ಧಗೊಳಿಸುವಂಥ ಏಕೈಕ ಸಾಮರ್ಥ್ಯವನ್ನು ಹೊಂದಿರುವಂಥ ಸಂಸ್ಥೆ ಅಂತಲೂ ಕೂಡ ಹೇಳ್ಬೋದು. ಮುಂದಿನ ಮುಂದಿನ ಜನರೇಷನಲ್ಲಿ ಏನಾದರೂ ಯುದ್ಧ ಆದರೆ ತಕ್ಷಣ ಒಂದೇ ಕಾಲದಲ್ಲಿ 10-15 ಮಿಸೈಲ್ಗಳನ್ನು ಹೊತ್ತುಕೊಂಡು ಸಾಗುವಂಥ ಹೊಸ ತಂತ್ರಜ್ಞಾನ ಹೊಂದಿರುವಂಥ ಒಂದು ದಿ ಸ್ಟ್ರಾಂಗ್ ಈಸ್ ಕಮಿಂಗ್ ಅಂತ ಹೇಳ್ಬಿಟ್ಟು ಹೊಸ ಒಂದು ಹೆಲಿಕಾಪ್ಟರನ್ನು ಕೂಡ ಫೈಟರ್ ಜೆಟ್ಟನ್ನು ಕಂಡುಹಿಡಿದಿದ್ದಾರೆ. ಇದರ ವಿಶೇಷತೆ ಏನಂತಂದರೆ ಎರಡು ಇಂಜನ್ ಇರುತ್ತೆ, ಎರಡು ಇಂಜನ್ ಕೂಡ ಒಂದು ಏಕಕಾಲದಲ್ಲಿ ಕಾರ್ಯನಿರ್ವಹಿಸುತ್ತೆ, ಮತ್ತು 15 ಮಿಸೈಲ್ಗಳನ್ನು ಒಂದೇ ಕಾಲದಲ್ಲಿ ಹೊತ್ತೊಯ್ಯುತ್ತೆ, ಮತ್ತು ಅತಿ ಏನು ಜೆಟ್ಟು ಮತ್ತು ರಾಕೆಟ್ ವೇಗದಲ್ಲಿ ಇದು ಕೂಡ ಸಂಚಾರ ಮಾಡುತ್ತೆ. ಇದರ ವಿಶೇಷತೆ ಏನಂತಂದರೆ ವಾಯು ಅಂತಂದರೆ ಗಾಳಿ ಅಂತ ಅರ್ಥ. ಹಾಗಾಗಿ ಗಾಳಿಯಲ್ಲಿ ಹಾರಾಟ ಮಾಡುವಂಥ ಈ ಯುದ್ಧ ವಿಮಾನ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅನ್ನೋದಕ್ಕೆ ಅದಕ್ಕೆ ಅರ್ಥಪೂರ್ಣವಾಗಿ ಹಿಂದೂಗಳ ಅರ್ಥದಲ್ಲಿ ಹನುಮಾನನ ಒಂದು ಗದ ಎತ್ಕೊಂಡು ಒಂದು ಬೆಟ್ಟವನ್ನು ಪುಡಿ ಮಾಡುವಂಥ ಇಲ್ಲ ಭೂಮಿಗೆ ಒಡೆಯುವಂಥ ಒಂದು ದೃಶ್ಯವನ್ನು ಮೊದಲನೇ ಬಾರಿಗೆ ಈ ಒಂದು ಫೈಟರ್ ಜೆಟ್ ಮೇಲೆ ಒಂದು ಎಲ್ಲ ಚಿತ್ರೀಕರಣವನ್ನು ಮಾಡೋದು ಬಹಳಷ್ಟು ವಿಶೇಷವಾಗಿದೆ. ಅದರಲ್ಲೂ ಕೂಡ ಇನ್ನೊಂದು ಹಿಂದೂ ಸಂಪ್ರದಾಯದಂತೆ ವಾಯುಪುತ್ರ ಅಂತಂದರೆ ಸೂರ್ಯನ ಪುತ್ರ ಅಂತ, ಅಂದರೆ ಆಕಾಶದಲ್ಲಿರುವಂಥ ಸೂರ್ಯನ ಹತ್ತಿರದಲ್ಲಿ ಹೋಗಿ ಹಾರಾಟ ಮಾಡುವಂಥ ಏನು HAL F-2 42 ಅಂತ ಏನು ಹೊಸದಾಗಿ ಒಂದು ಈ ಫೈಟರ್ ಜೆಟ್ನ ಕಂಡುಹಿಡಿದಿದ್ದಾರೆ. ಈ ಒಂದು ಎಲ್ಲ ಅವಶೇಷಗಳನ್ನು ಕೂಡ ಸಂಪೂರ್ಣವಾಗಿ HALನೇ ನಿರ್ಮಿತವಾಗಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಬಳಕೆ ಮಾಡಿ ಈ ನಿರ್ಮಾಣ ಮಾಡಿರುವಂಥ ಒಂದು ಸೂಪರ್ ಸ್ಪೆಷಾಲಿಟಿ ಆಗಿರುವಂಥ ಒಂದು ಫೈಟರ್ ಜೆಟ್ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಮುಂದಿನ ಜನರೇಷನ್ಗೆ ಕೂಡ ಅನುಕೂಲವಾಗುವಂಥ ಫೈಟರ್ ಜೆಟ್ನ ನಮ್ಮ ಇಲಾಖೆ HALನಲ್ಲೇ ನಿರ್ಮಾಣ ಆಗಿರೋದು ಭಾರತದ ಹೆಮ್ಮೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇದು ಕೂಡ ಏನು ಈ ಬಾರಿ ಏನು 2023 ಏರೋ ಶೋ ಅಲ್ಲಿ HALನ ಇದೊಂದು ಹೊಸ ವಿಶೇಷ ಅಂತಲೂ ಕೂಡ ಹೇಳ್ಬೋದಾಗಿದೆ. ಕ್ಯಾಮರಾಮ್ಯಾನ್ ಧನರಾಜ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು. ಫ್ರೀಡಮ್ ಆಪಲ್ ಕಲಿತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.